ಭಿಕ್ಷೆ ಬೇಡುವಂತ ಜನ, ಕೊಲೆ ಬಸವ ಸಮುದಾಯ, ಇವರಿಗೆ ನಿವೇಶನಗಳನ್ನ ಕೊಡುವಂತದ್ದು, ಇವರಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡುವಂತದ್ದು ಸರ್ಕಾರದ ಜವಾಬ್ದಾರಿ. ಯಾಕೆಂದ್ರೆ ಅವರು ಕೂಡ ಭಾರತ ದೇಶದವರೇ, ಅವರು ಕೂಡ ಕರ್ನಾಟಕದವರೇ, ಅವರು ಕೂಡ ಮನುಷ್ಯರೇ. ಯಾವುದೇ ಸರ್ಕಾರ ಬಂದರೂ ಕೂಡ ಇಲ್ಲಿ ಬಡವರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು, ಒಂದು ವ್ಯವಸ್ಥೆ ಇದೆ. ಇಲ್ಲಿ ನಾವಿಲ್ಲಿ ಕುತ್ಕೊಂಡು ಸುಮಾರು 2 ಗಂಟೆಗಳಾಯ್ತು, ಏನು ನಿಮ್ಗೆ ಕಷ್ಟ ಅಂತ ಕೇಳೋರಿಲ್ಲ. ಈ ತಾಲೂಕಿನಲ್ಲಿ ತಾಲೂಕು ಆಡಳಿತ ಬದುಕಿದೆಯಾ ಸತ್ತಿದೆಯಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ 91ರಲ್ಲಿ 1 ಎಕರೆ 22 ಕುಂಟೆ ಜಮೀನನ್ನು ಅಲೆಮಾರಿ ಕೋಲೆ ಬಸವ ಜನಾಂಗದವರಿಗೆ ಆಶ್ರಯ ಯೋಜನೆಯಡಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರೂ ಸಹ ಆನೇಕಲ್ ತಹಶೀಲ್ದಾರ್ ಅವರು ಗಡಿ ಗುರುತಿಸಿ ಸರ್ಕಾರಕ್ಕೆ ಜಮೀನನ್ನು ಹಸ್ತಾಂತರ ಮಾಡದೆ ಮೀನಾಮೇಷ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಇಂದು ಆನೇಕಲ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಭಾರತೀಯ ಮೂಲ ನಿವಾಸಿ ಕಾವಲು ಪಡೆಯ ರಾಜ್ಯಾಧ್ಯಕ್ಷ ಕೆಸಿ ನಾಗರಾಜ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಪ್ರತಿಭಟನಾಕಾರರು ಅಧಿಕಾರಿಗಳ ಮತ್ತು ಸರ್ಕಾರದ ವಿರುದ್ಧ ಅಧಿಕಾರಗಳನ್ನು ಕುಗ್ಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು 15 ದಿನಗಳ ಒಳಗಾಗಿ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಬೀಗ ಹಾಕಲಾಗುವುದು ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ಕಚೇರಿಯ ಅಧಿಕಾರಿ ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಭೀಮ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮರಿಯಪ್ಪ, ಹೋರಾಟಗಾರರಾದ ಹೆಬ್ಬಾಳ ವೆಂಕಟೇಶ್, ಮುರುಘಾ, ಕನಕಪುರ ರಾಜ್ ಮೌರ್ಯ, ಗೋಪಿ, ಕೋಲಿಬಸವ ಶ್ರೀನಿವಾಸ್, ಮುನಿರಾಮು, ತ್ಯಾಗರಾಜ್, ಹೊಳಲ್ಲಿ ಶಿವು, ನಂಜಪ್ಪ, ದೊಡ್ಡಹಗಡಿ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಹೋರಾಟ.
ಕಾಂಗ್ರೆಸ್ ಸರ್ಕಾರಕ್ಕೆ, ಹುಟ್ಟಿಕೋರ ಕಾಂಗ್ರೆಸ್ ಸರ್ಕಾರಕ್ಕೆ, ಕದೋಡೆಕೋರ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಆನೇಕಲ್ ತಾಲೂಕು ಕಚೇರಿನಲ್ಲಿ ನಾವು ಭಾರತೀಯ ಮೂಲ ನಿವಾಸಿ ಕಾವಲು ಪಡೆ ಸಂಘಟನೆ ಮತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಧರಣಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ಒತ್ತಾಯಗಳಿಷ್ಟೇ, ಏನು ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ 91ರಲ್ಲಿ ಅಲಮಾರಿ ಕೋಲೆ ಬಸವ ಸಮುದಾಯಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಹಿಂದೆ 1 ಎಕರೆ 22 ಗುಂಟೆ ಜಾಗವನ್ನ ಆಶ್ರಯ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಿದ್ರು. ಮಂಜೂರು ಮಾಡಿ ಅವರಿಗೆ 1 ಎಕರೆ 2 ಗುಂಟೆ ಜಾಗವನ್ನು ಅಳತೆ ಮಾಡಿ ಜಾಗವನ್ನ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 15 ಗುಂಟೆ ಜಾಗವನ್ನ ಇದುವರೆಗೂ ಕೊಟ್ಟಿಲ್ಲ. ಆದರೆ ಜಾಗ ಇಲ್ಲ ಅಂತೇನಿಲ್ಲ, ಅಲ್ಲೇ ಪಕ್ಕದಲ್ಲಿ 15 ಗುಂಟೆ ಜಾಗ ಇದೆ, ಸರ್ಕಾರಿ ಜಾಗ, ಸರ್ವೆ ನಂಬರ್ 90ರಲ್ಲೇ ಇದೆ. ಅಲ್ಲಿ ಭೂಗಳರು ಆ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಭೂಗಳರನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಭೂಗೋಳರನ್ನ ತೆರವುಗೊಳಿಸಿ ಇಲ್ಲಿ ಬಡವರು ನಿರ್ಗತಿಕರು ಭಿಕ್ಷೆ ಬೇಡುವಂತ ಜನ ಕೋಲೆ ಬಸವ ಸಮುದಾಯ ಇವರಿಗೆ ನಿವೇಶನಗಳನ್ನ ಕೊಡುವಂಥದ್ದು, ಇವರಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ, ಅಧಿಕಾರಿಗಳ ಜವಾಬ್ದಾರಿ. ಯಾಕೆಂದ್ರೆ ಅವರು ಕೂಡ ಭಾರತ ದೇಶದವರೇ, ಅವರು ಕೂಡ ಕರ್ನಾಟಕದವರೇ, ಅವರು ಕೂಡ ಮನುಷ್ಯರೇ. ಇಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ, ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಸರ್ಕಾರ ಬಂದರೂ ಕೂಡ ಇಲ್ಲಿ ಬಡವರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು, ಒಂದು ವ್ಯವಸ್ಥೆ ಇದೆ. ಇಲ್ಲಿ ಬಡವ ಒಂದು ಅರ್ಜಿ ತಗೊಂಡು ತಾಲೂಕು ಕಚೇರಿಗೆ ಬಂದರೆ ಅವನ ಅರ್ಜಿಗೆ ಯಾವುದೇ ಆದ್ಯತೆ ಕೊಡುವುದಿಲ್ಲ. ಯಾರು ಇಲ್ಲಿ ತಾಲೂಕು ಕಚೇರಿನಲ್ಲಿ ಯಾರು ದುಡ್ಡು ಕೊಡ್ತಾರೆ, ಯಾರು ಇಲ್ಲಿ ಭರವಸೆಗಳು ಕೊಡ್ತಾರೆ ಅಧಿಕಾರಿಗಳಿಗೆ, ಅವ್ರಿಗೆ ಮಾತ್ರ ಕೆಲಸ ಆಗ್ತಾ ಇದೆ ಈ ಆನೇಕಲ್ ತಾಲೂಕು ಕಚೇರಿನಲ್ಲಿ. ಇಲ್ಲಿನ ತಹಸೀಲ್ದಾರರವರಿಗೆ ನಾವು ಸುಮಾರು ಸಾರಿ ಮನವಿ ಪತ್ರ ಕೊಟ್ಟಿದ್ದೀರಿ ಸ್ವಾಮಿ. ಜಿಲ್ಲಾಧಿಕಾರಿಗಳು 3 ದಿನದಲ್ಲಿ ಜಾಗವನ್ನು ಅಳತೆ ಮಾಡಿ ನಿಗದಿ ಗಡಿ ಗುರುತಿಸಿ ಇವರಿಗೆ ಜಾಗ ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರವರನ್ನ ಸಭೆ ಕರೆದು ಖುದ್ದಾಗಿ ಹೇಳಿದ್ರೂ ಕೂಡ ತಹಸೀಲ್ದಾರರು ಉಡಾಪೆ ಉತ್ತರಗಳನ್ನ ಕೊಡ್ತಾ ನಾಳೆ ಬನ್ನಿ, ನಾಳಿದ್ದು ಬನ್ನಿ, ಸರ್ವೆಯವರಿಲ್ಲ, ಅವರಿಲ್ಲ, ಇವರಿಲ್ಲ ಅಂತೇಳಿ ನಮಗೆ ವಿನಾಕಾರಣ ತಾಲೂಕು ಕಚೇರಿಗೆ ಸುಮಾರು ವರ್ಷಗಳಿಂದ ಅಲಿಸುವಂತ ಒಂದು ಕೆಲಸ ಇದೆಯಲ್ಲ, ಇದು ನಿಜ. ನಮ್ಮ ತಾಳ್ಮೆ ಮಿತಿ ಮೀರಿಬಿಟ್ಟಿದೆ. ಇವತ್ತು ಬಡವನಿಗೆ ನ್ಯಾಯ ಸಿಗ್ತಾ ಇಲ್ಲ, ಬಡವ ಗಟ್ಟಿಯಾಗಿ ಕೇಳಿಲ್ಲ ಅಂದ್ರೆ ನ್ಯಾಯ ಸಿಗಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಧರಣಿ ಕಾರ್ಯಕ್ರಮನ ಆಯೋಗ ಮಾಡ್ಕೊಂಡಿದ್ದೀವಿ. ಈ ಒಂದು ಧರಣಿ ಕಾರ್ಯಕ್ರಮಕ್ಕೆ ನಾವು ನಮ್ಮ KMariyappa ಸಾಹೇಬರು ಬಂದಿದ್ದಾರೆ, ಹೆಬ್ಬಾಳ ವೆಂಕಟೇಶಣ್ಣವ್ರು ಬಂದಿದ್ದಾರೆ, ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲರಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಧರಣಿ ಕಾರ್ಯಕ್ರಮವನ್ನ ಮಾಡ್ತಾ ನಾವು ಕೇಳ್ಕೊಳ್ಳೋದಿಷ್ಟೇ ತಹಸೀಲ್ದಾರರ ಹತ್ರ. ನೀವು ಏನು ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ 91ರಲ್ಲಿ ಜಿಲ್ಲಾಧಿಕಾರಿಗಳು 1 ಎಕರೆ 22 ಗುಂಟೆ ಏನು ಆದೇಶ ಮಾಡಿದ್ದಾರೆ ಕೋಲೆ ಬಸವರ್ಗ ಅಂತೇಳಿ, ಆ ಜಾಗವನ್ನ ಈಗ ಏನು 1 ಎಕರೆ 2 ಗುಂಟೆ ಕೊಟ್ಟಿದ್ದೀರಿ, ಉಳಿದ 15 ಗುಂಟೆ ಜಾಗವನ್ನ ನೀವು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ತೆರವುಗೊಳಿಸಿ ನೀವು ಅವ್ರಿಗೆ ಜಾಗ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ವಿರುದ್ಧವಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಯನ್ನ ಮಾಡಬೇಕಾಗುತ್ತೆ ಅಂತೇಳಿ ನಾವು ತಹಸೀಲ್ದಾರ್ ಅವರಿಗೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಇವತ್ತು ನಾವು ನಿನ್ನೆ ಹೇಳಿದ್ದೆ ನಾನು ಏನು ತಹಸೀಲ್ದಾರ್ ಫೋನ್ ತೆಗೆದಿಲ್ಲ, ಸಿರಿಸ್ದಾರ್ಗೆ ಹೇಳಿದ್ದೆ ನಾವು ನಾಳೆ ಬರ್ತಾ ಇದ್ದೀವಿ, ನಾವು ಒಂದು ಮನವಿ ಪತ್ರ ಕೊಡ್ತೀವಿ, ನಾವು ಧರಣಿ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮ್ಮ ಮನವಿ ಪತ್ರವನ್ನ ತಗೊಂಡು ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೇಳಿದ್ರು ಕೂಡ ಇವತ್ತು ತಾಲೂಕು ಆಫೀಸ್ನಲ್ಲಿ ಯಾರು ಇಲ್ಲ, ಸಿರಿಸ್ದಾರ್ಗಳಿಲ್ಲ, ಸ್ಪೆಷಲ್ ತಹಸೀಲ್ದಾರ್ ಇಲ್ಲ, ರೆಗ್ಯುಲರ್ ತಹಸೀಲ್ದಾರ್ ಇಲ್ಲ. ಇಲ್ಲಿ ನಮ್ಮ ಅಳಲನ್ನ, ನಮ್ಮ ಒತ್ತಾಯವನ್ನ, ನಮ್ಮ ಕಷ್ಟವನ್ನ ಕೇಳೋರೇ ಇಲ್ಲ. ಇಲ್ಲಿ ನಾವು ಇಲ್ಲಿ ಕುತ್ಕೊಂಡು ಸುಮಾರು 2 ಗಂಟೆಗಳಾಯ್ತು, ಏನು ನಿಮ್ ಕಷ್ಟ ಅಂತ ಕೇಳೋರಿಲ್ಲ. ಈ ತಾಲೂಕಿನಲ್ಲಿ ತಾಲೂಕು ಆಡಳಿತ ಬದುಕಿದೆಯಾ ಸತ್ತಿದೆಯಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಇದ್ರ ಬಗ್ಗೆ ಈ ತಾಲೂಕಿನ MLA ಶಿವಣ್ಣವ್ರು ಗಮನ ಹರಿಸ್ತಾ ಇಲ್ಲ,
ಬಡವರಿಗೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ, ನಿರ್ಗತಿಕರಿಗೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ, ನಿಮಗೆ ಓಟ್ ಹಾಕಿ ಬಡವರು ಓಟ್ ಹಾಕಿ ಗೆಲ್ಸಿರೋದು ಇದಕ್ಕೇನ ಅಂತ ಶಿವಣ್ಣನವ್ರು ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾದಂತ ಅವಶ್ಯಕತೆ ಇದೆ. ಯಾಕೆಂದ್ರೆ ಇಲ್ಲಿ ಎಲ್ಲರೂ ಕೂಡ ಬೈಕೊಂಡು ಹೋಗ್ತಾ ಇದಾರೆ, ತೂ ಚಿ ಅಂತ ಇಲ್ಲಿನ ಅಧಿಕಾರಿಗಳಿಗೆ ಉಗಿದು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ ಕೆಲಸ ಆಗ್ತಾ ಇಲ್ಲ ಅನ್ನ ದಿನ ನಾನು ಒಂದು ತಿಂಗಳಿಂದ ತಿರ್ತಾ ಇದ್ದೀನಿ, ಒಂದು ವಾರದಿಂದ ತಿರ್ತಾ ಇದ್ದೀನಿ, 3 ತಿಂಗಳ ತಿರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಪಾಪ ಜನ ಬೈಕೊಂಡು ಹೋಗ್ತಾ ಇದ್ದಾರೆ. ಈ ವ್ಯವಸ್ಥೆ ಇವ್ರಿಗೆ ಕಾಣಿಸಿಲ್ವಾ ಅಂತ ನನ್ನ ಪ್ರಶ್ನೆ. ನೀವು ಗುದ್ಲಿ ಪೂಜೆ ಮಾಡಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ನಿಮ್ಮಲ್ಲಿ ವಿಶ್ವಾಸ ಇದೆ ಶಿವಣ್ಣನವರೇ, ನಿಮ್ಮಲ್ಲಿ ವಿಶ್ವಾಸ ಇದೆ, ನಿಮ್ಮಲ್ಲಿ ಗೌರವ ಇದೆ, ದಯವಿಟ್ಟು ಈ ಕಡೆ ಗಮನ ಹರಿಸಿ. ಯಾಕೆಂದ್ರೆ ಮುಂದೆ ಕೂಡ ಈ ಜನ ಓಟ್ ಹಾಕ್ಬೇಕು ನಿಮಗೆ, ಮುಂದೆ ಕೂಡ ನಿಮ್ಮನ್ನು ಗೆಲ್ಲಿಸಿ ಆಯ್ಕೆ ಮಾಡಿ ಕಳಿಸ್ಬೇಕು. ಯಾಕೆಂದ್ರೆ ಜನಕ್ಕೆ ಅರ್ಥ ಆಗ್ತಾ ಇದೆ, ಜನರು ಬುದ್ಧಿವಂತರಿದ್ದಾರೆ. ನೀವು ಏನು ಯಾರೋ ಒಬ್ಬರ ಏನು ಉಳ್ಳವರ ಪರವಾಗಿ, ಶ್ರೀಮಂತರ ಪರವಾಗಿ, ಬಲಾಢ್ಯರ ಪರವಾಗಿ ನಿಂತು ಬಡವರ ನಿರ್ಲಕ್ಷ್ಯತನದಿಂದ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸ್ತಾರೆ. ದಯವಿಟ್ಟು ಆ ಒಂದು ಅವಕಾಶ ನೀವು ಮಾಡಿಕೊಡಬಾರ್ದು. ಇನ್ನೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ ಅಂತೇಳಿ ನಾನು ಶಿವಣ್ಣನವರು ಕೂಡ ಶಿವಣ್ಣಲ್ಲರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಹಸೀಲ್ದಾರ್ ಅವರಿಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೇನಾದರೂ ಈ ಕೋಲೆ ಬಸವ ಸಮುದಾಯಕ್ಕೆ ನ್ಯಾಯ ಕೊಡಿಲ್ಲ ಅಂದರೆ, ಅವ್ರಿಗೆ ಜಾಗ ಕೊಡಿಲ್ಲ ಅಂದರೆ ನಿಮ್ಮ ವಿರುದ್ಧವಾಗಿ ಇಲ್ಲಿ ಮಾಡಲ್ಲ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಮ್ಮ ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹವನ್ನ ಕೋಲೆ ಬಸವ ಸಮುದಾಯ ಮತ್ತು ನಾವು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತ ಭ್ರಷ್ಟಾಚಾರ ತಾಂಡ್ ಮಾಡ್ತಾ ಇತ್ತು. ನಾವೆಲ್ಲ ಕೂಡ ಎಷ್ಟೋ ಸಲಿ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿಗಳು ಮಾಡೋದ್ರ ಮುಖಾಂತರ ಹೀನಾಯವಾಗಿ ನಾವು ಬೈದಿದ್ದೇವೆ. ಯಾಕೆಂದ್ರೆ ಈ ಅಕ್ರಮ ಸಕ್ರಮ 94C ಮತ್ತೆ ಈ ತರದ ಬಡವರಿಗೆ ಭೂಮಿ ಕೊಡೋ ವಿಷಯಗಳಲ್ಲಿ, ಹಕ್ಕುಪತ್ರಗಳ ವಿಷಯದಲ್ಲಿ ತುಂಬಾ ಅನ್ಯಾಯ ಮಾಡ್ತಾ ಇತ್ತು. ಈ ಎಲ್ಲವನ್ನು ನಾವು ಅನೇಕ ಸಲ ಖಂಡಿಸಿ ಸರ್ಕಾರ ಸರಿ ಇಲ್ಲ, ಬಡವರ ಪರ ಇಲ್ಲ, ಬಡ ವಿರೋಧಿ ನೀತಿ ಅಂತ. ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅವ್ರಿಗೂ ಕೂಡ ಈಗ ಅದೇ ಚಾಳಿ ಮುಂದುವರಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ನಾಚಿಕೆಗೇಡಿನ ವಿಷಯ. ನಾವೆಲ್ಲ ಕೂಡ ಏನೋ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ ಒಳ್ಳೇದಾಗುತ್ತೆ ಅಂತ ಕನಸನ್ನು ಕಂಡಿದ್ವು. ಆ ಕನಸು ಇವತ್ತು ನಿಜವಾಗ್ಲೂ ಕೂಡ ನಾವು ಯಾಕಾದ್ರೂ ಈ ಕಾಂಗ್ರೆಸ್ ಪರ ಕ್ಯಾನ್ವಾಸ್ ಮಾಡಿದ್ವು, ಜನಗಳಿಗೆ ಯಾಕಾದ್ರೂ ನಾವು ಒಪ್ಪಿಸಿ ಓಟ್ ಹಾಕಿಸ್ತು ಅನ್ನೋ ಒಂದು ಮನೋಭಾವನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ನಿಜವಾಗ್ಲೂ ಇವತ್ತು ಕಾಂಗ್ರೆಸ್ ಸರ್ಕಾರ ದುರಾಡಳಿತನ ಬಿಜೆಪಿಯನ್ನ ಫಾಲೋ ಮಾಡ್ತಾ ಇದೆ ಅಂದ್ರೆ ನಾಚಿಕೆ ಆಗ್ತಾ ಇದೆ. ಆದ್ರೆ ಇವತ್ತು ಬಡವರ ಕೆಲಸಗಳು ಯಾವುದೇ ತಾಲೂಕು ಆಫೀಸಲ್ಲಿ ಆಗ್ತಾ ಇಲ್ಲ, ದುಡ್ಡಿದ್ರೆ ಮಾತ್ರ ಯಾವುದೋ ಡೆವಲಪರ್ ಕೆಲಸ ಮಾತ್ರ ತಾಲೂಕು ಆಫೀಸಲ್ಲಿ ಆಗ್ತಾ ಇದೆ, ಇನ್ಯಾವನೋ ದುಡ್ಡಿರುವಂತ ಕೆಲಸ ಮಾತ್ರ ಆಗ್ತಾ ಇದೆ. ಬಡವರು ಅವ್ರ ಚಪ್ಪಲಿ ಸವಿತಾ ಇದೆಯಾ ವಿನ ವರ್ಷಗಟ್ಟಲೆ ಇಲ್ಲಿ ಒಂದನ್ನ ನಾವು ಕೇಳ್ಬೇಕು, ನೀವೆಲ್ಲ ಕೇಳಿಸ್ಕೋಬೇಕು. ಎಸಿ ಆಫೀಸಲ್ಲಿ ಒಬ್ಬ ಬಡವ ತನಗೆ ಭೂಮಿ ಮುಂಜಿಲಾಗಿರ್ತದೆ, ಅಲ್ಲಿ ಸಣ್ಣ ಮಿಸ್ಟೇಕ್ ಆಗಿರ್ತದೆ. ಚಿಕ್ಕ ವೀರಪ್ಪ ಅನ್ನೋದು ದೊಡ್ಡ ವೀರಪ್ಪ ಆಗಿರ್ತದೆ. ಆ ಒಂದು ಸಣ್ಣ ಹೆಸರನ್ನ ಬದಲಾಯಿಸಕ್ಕೆ 10 ವರ್ಷಗಳಿಂದ ಅಲಿತಾ ಇದ್ದೇನೆ ಅಂದ್ರೆ ನಾವು ಎಲ್ಲಿದ್ದೇವೆ, ಯಾವ ದೇಶದಲ್ಲಿದ್ದೇವೆ? ಇವತ್ತು ದೇವಮಾನವ ನಮ್ಮನ್ನ ಆಳ್ತಾ ಇದ್ದಾನೆ, ಡೆಲ್ಲಿಯಲ್ಲಿ ದೇವಮಾನವ ನಮ್ಮನ್ನ ಆಳ್ತಾ ಇದ್ದಾನೆ. ಒಬ್ಬ ಬಡವನ ಕೆಲಸ 10 ವರ್ಷ ಅಲ್ದ್ರೂ ಕೂಡ ಆಗ್ತಾ ಇಲ್ಲ ಅಂದ್ರೆ ಯಾರು ಹೇಳ್ಬೇಕು ನಮ್ ಕಷ್ಟನ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಈ ನಿಟ್ಟಲ್ಲಿ ನಾವೇನು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ನಮ್ ಗೆಳೆಯರು ಹೇಳಿದ್ದಾರೆ, ಮುಂದಿನ ತಾಲೂಕ್ ಪಂಚಾಯತ್ ಚುನಾವಣೆ ಆಗ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗ್ಬೋದು, ಅಥವಾ BBMP ಚುನಾವಣೆಗಳಲ್ಲಿ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಈಗಾಗಲೇ ಪಾಠ ಕಲಿಸಿದ್ದಾರೆ. ಈಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಯಾಕೆ MP ಸೋತರು ಅನ್ನೋದನ್ನ ಇಡೀ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಈ ದುರಾಡಳಿತ ಗೂಂಡಾಗಿರಿ ದೌರ್ಜನ್ಯದಿಂದ ಈ ಭಾಗದ MP ಸೋತರು, ಮತ್ತೆ ಮುಂದಿನ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆಂದ್ರೆ ದಿನ ಬೆಳಗಾದ್ರೆ ನೀವು ಕಿತ್ತಾಡೋದು ನಿಮ್ಮ ಈ ಒಂದು ದಲಿತ ವಿರೋಧಿ ನೀತಿಯಿಂದಾಗಿ ಜನ ನಿಮಗೆ ಪಾಠ ಕಲಿಸ್ತಾರೆ. ಕೂಡಲೇ ಸರ್ಕಾರ ಎತ್ತಿಕೊಂಡು ಬಡವರ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಅಂದ್ರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಹಾಕೋ ಕೆಲಸನೂ ಕೂಡ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ 91ರಲ್ಲಿ 1 ಎಕರೆ 21 ಗುಂಟೆ ಜಮೀನನ್ನು ಅಲೆಮಾರಿ ಕೋಲೆ ಬಸವ ಜನಾಂಗದವರಿಗೆ ಆಶ್ರಯ ಯೋಜನೆಯಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದರೂ ಗಡಿ ಗುರುತಿಸಿ ಹಸ್ತಾಂತರ ಮಾಡದೇ ಇರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ 91ರಲ್ಲಿ 1 ಎಕರೆ 22 ಗುಂಟೆ ಜಮೀನನ್ನು ಅಲೆಮಾರಿ ಕೋಲೆ ಬಸವ ಜನಾಂಗದವರಿಗೆ ಆಶ್ರಯ ಯೋಜನೆಯಡಿ ಮಾನ್ಯ ಜಿಲ್ಲಾಧಿಕಾರಿಗಳು LND ACR 60/2012 and 13 ರಂತೆ ಮಂಜೂರು ಮಾಡಿರುತ್ತಾರೆ. ಇದರಂತೆ 1 ಎಕರೆ 2 ಗುಂಟೆ ಈಗಾಗಲೇ ಜಮೀನು ಹಸ್ತಾಂತರವಾಗಿರುತ್ತದೆ.
ಆದರೆ ಇನ್ನುಳಿದ 20 ಗುಂಟೆ ಜಮೀನು ಹಸ್ತಾಂತರವಾಗಿರುವುದಿಲ್ಲ. ಹಲವು ಬಾರಿ ತಮ್ಮ ಬಳಿ ಅರ್ಜಿ ನೀಡಿ ಮನವಿ ಮಾಡಿದರೂ ತಾವು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯತನ ತೋರಿದ್ದೀರಿ ಎಂದು ನಮಗೆ ಅನ್ನಿಸುತ್ತಿದೆ. ಈ ಜಾಗದಲ್ಲಿ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ನಮಗೆ ಗೊತ್ತಿದ್ದರು ತಮಗೆ ಗೊತ್ತಿದ್ದರು ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಯಾಕೆ ಎಂದು ನಮಗೆ ತಿಳಿಯುತ್ತಿಲ್ಲ. ಈ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮನ್ನು ಕರೆದು ಸಭೆಯಲ್ಲಿ ಆದಷ್ಟು ಬೇಗ ಇವರಿಗೆ ಜಮೀನು ಗಡಿ ಗುರುತಿಸಿ ಹಸ್ತಾಂತರಿಸಿ ಎಂದು ತಿಳಿಸಿರುತ್ತಾರೆ ಮತ್ತು ದಿನಾಂಕ 21/8/2023 ಮತ್ತೊಂದು ಆದೇಶ ಮಾಡಿ 3 ದಿನದಲ್ಲಿ ಗಡಿ ಗುರುತಿಸಿ ಜಮೀನು ಕೋಲೆ ಬಸವ ಜನಾಂಗದವರಿಗೆ ಹಸ್ತಾಂತರಿಸಿ ಎಂದು ಆದೇಶವೂ ಕೂಡ ಮಾಡಿರುತ್ತಾರೆ. ಇವೆಲ್ಲ ಪ್ರಕ್ರಿಯೆಗಳ ಮಧ್ಯೆ ತಮ್ಮ ಬಳಿ ಬಂದು ನಮ್ಮ ಸಂಘಟನೆಯ ವತಿಯಿಂದ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಲಿಲ್ಲ. ನಿಮ್ಮ ವಿಳಂಬ ನೀತಿಯಿಂದ ಈಗ ಇಲ್ಲಿ ಗಲಭೆ ಸಂಘರ್ಷಗಳು ಸೃಷ್ಟಿಯಾಗುತ್ತಿವೆ. ಇದರಿಂದ ಸಾವು ನೋವುಗಳು ಉಂಟಾದರೆ ಅದಕ್ಕೆ ನೀವೇ ನೇರ ಹೊಣೆಯಾಗುತ್ತೀರಿ. ಆದ್ದರಿಂದ ಈ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡು ಸಂಘಟನೆ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ತಾವು ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿದಾರರನ್ನು ತೆರವುಗೊಳಿಸಿ ಆ ಜಾಗವನ್ನು ಅಲೆಮಾರಿ ಕೋಲೆ ಬಸವ ಜನಾಂಗದವರಿಗೆ ಹಸ್ತಾಂತರಿಸಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇವೆ. ಇಲ್ಲವಾದರೆ ತಮ್ಮ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಎಂದು ತಿಳಿಸುತ್ತೇವೆ. ನಮಸ್ಕಾರ. ಭಾರತೀಯ ಮೂಲ ನಿವಾಸಿ ಕಾವಲು ಪಡೆಯ ಸಂಘಟನೆಯವರು ಇವತ್ತಿನ ದಿವಸ ತಾಲೂಕು ಆಫೀಸಿಗೆ ಬಂದು ಮನವಿಯನ್ನು ಕೊಟ್ಟಿದ್ದೀರಿ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಅನ್ಯ ಕಾರ್ಯಗಳ ನಿಮಿತ್ತ ಮೀಟಿಂಗ್ ಇರೋದರಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿರೋದಾಗಿ ತಿಳಿಸಿರುತ್ತಾರೆ. ಆದ ಕಾರಣ ತಹಸೀಲ್ದಾರ್ ಸಾಹೇಬರು ಬಂದ ತಕ್ಷಣವೇ ಕೂಡಲೇ ಅವರಿಗೆ ಈ ಮಾಹಿತಿ ನೀವು ಕೊಟ್ಟಿರುವಂತಹ ಮನವಿಯನ್ನು ಸಾಹೇಬರ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ಏನಿದೆ ಅಂತ ಕ್ರಮ ಕೈಗೊಳ್ಳಲು ಸಮಸ್ಯೆ ಇದೆ. ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದಾರೆ, ಮನವಿ ಕೊಟ್ಟಿದ್ದಾರೆ, ಕೆಲಸ ಆಗಿಲ್ಲ. ಈಗ ಸಾಹೇಬರು ಬರ್ದು ಇವತ್ತಿಲ್ಲ, ಬಂದ ತಕ್ಷಣ ಅವ್ರಿಗೆ ಯಾವಾಗ ಬರ್ತಾರೆ ತುರಂತವಾಗಿ ಅವ್ರಿಗೆ ಗಮನಕ್ಕೆ ತರ್ತೀವಿ. ತಂದ್ಬಿಟ್ಟು ಸಾಹೇಬ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಕ್ರಮ ಕೈಗೊಂಡು ಇದಕ್ಕೆ ನಾವು ಮಾಹಿತಿ ಕೊಡ್ತೀವಿ.